ದಯಮಾಡಿ ಈ ಒಂದು ಪ್ರೀತಿ ವಿಶ್ವಾಸ ಏನು ಸನ್ಮಾನ್ಯ ಕುಮಾರಣ್ಣ ಅವರ ಮೇಲೆ ದೇವೇಗೌಡರ ಮೇಲೆ ಅದೇ ರೀತಿ ಜಾತ್ಯತೀತ ಜನತಾದಳ ಪಕ್ಷದ ಮೇಲೆ ಹಲವಾರು ವರ್ಷಗಳಿಂದ ತಾವೇನು ಇಟ್ಟಿದ್ದೀರಿ ನಿರಂತರವಾಗಿ ನಾನು ನೋಡ್ತಕ್ಕಂಥದ್ದು ಪ್ರತಿನಿತ್ಯ ಏನು ನಮ್ಮ ಯುವಕರು ವಿಶೇಷವಾಗಿ ಎಲ್ಲ ನನ್ನ ಯುವ ಸಮುದಾಯದ ಯುವಕರಿಗೆ ಒಂದು ನಾನು ಸಂದೇಶ ಕೊಡ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಏನು ಇವತ್ತಿನ ರಾಜಕಾರಣದ ವ್ಯವಸ್ಥೆ ರಾಜಕಾರಣದ ವ್ಯವಸ್ಥೆಯಲ್ಲಿ ಜಾತಿಗೆ ಜಾಸ್ತಿ ಪ್ರಾಮುಖ್ಯತೆ ಸಿಗ್ತಾ ಇರತಕ್ಕಂಥದ್ದನ್ನು ನಾವೆಲ್ಲ ಏನು ಗಮನಿಸ್ತಾ ಇದ್ದೀವಿ ನನ್ನ ಅಭಿಪ್ರಾಯದಲ್ಲಿ ಮುಂದಿನ ದಿನಗಳಲ್ಲಿ ನಾವೇನು ಇವತ್ತು ಯುವ ಸಮುದಾಯದಿಂದ ಜನಪ್ರತಿನಿಧಿಗಳಾಗಿ ಇವತ್ತು ಜನಗಳ ಮುಂದೆ ಬರ್ತಾ ಇದ್ದೇವೆ ಬಹುಶಃ ನಮ್ಮಿಂದ ಒಂದು ಬದಲಾವಣೆ ಮತದಾರರಿಂದ ಒಂದು ಬದಲಾವಣೆ ಯುವಕರಿಂದ ಬದಲಾವಣೆ ಮುಂದಿನ ದಿನಗಳಲ್ಲಿ ಯಾರು ನಿಜಕ್ಕೂ ಕೂಡ ನಿಮ್ಮ ಕಷ್ಟಗಳಿಗೆ ಆಗ್ತಾರೆ ಯಾರು ನಿಜಕ್ಕೂ ಕೂಡ ಒಂದು ಬದಲಾವಣೆ ತಗೊಂಡು ಬರ್ತಾರೆ ಅಂತಕ್ಕಂತ ನಾಯಕರ ಜೊತೆಗೆ ಅಂತ ಪಕ್ಷದ ಜೊತೆಗೆ ನಾವು ಹೆಜ್ಜೆ ಹಾಕಬೇಕೆ ಹೊರತುಪಡಿಸಿ ನಾವು ಯಾವುದೇ ಜಾತಿ ವ್ಯಾಮೋಹಕ್ಕೆ ಬಲಿಯಾಗಬಾರದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನೊಂದು ಸಂದೇಶವನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಯುವಕರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧ್ಯ ಇದೆ ಅದೇ ರೀತಿ ಇವತ್ತು ಮಹಿಳೆಯರು ಕೂಡ 51% ಇವತ್ತು ಮಹಿಳೆಯರು ಮತ ಚಳವಳಿ ಮಾಡ್ತಾ ಇರ್ತಕ್ಕಂಥದ್ದು ಮಹಿಳೆಯರು ಯುವಕರು ಅತ್ಯಂತ ಪ್ರಾಮುಖ್ಯತೆ ಈ ಒಂದು ಚುನಾವಣೆಯಲ್ಲಿ ಅತ್ಯಂತ ದೊಡ್ಡ ಪಾತ್ರವನ್ನು ವಹಿಸ್ತಾರೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ವಿಚಾರ ಹಾಗಾಗಿ ಮತ್ತೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಅಭಿಮಾನಿಗಳಿಗೆ ಏನು ರಾಜ್ಯಾದ್ಯಂತ ಎಲ್ಲ ಕಡೆಯಿಂದ ಬಂದಿದ್ದೀರಿ ಇನ್ನು ಬಹುತೇಕ ಕೆಂಗೇರಿಗೆ ಹೋಗಿ ಬಿಡದಿಗೆ ಹೋಗಿ ರಾಮನಗರಕ್ಕೆ ಹೋಗಿ ಇನ್ನೂ 10 ಹಲವಾರು ಕಾರ್ಯಕ್ರಮಗಳಿವೆ ಹಾಗಾಗಿ ಬಹುಶಃ ನಮ್ಮ ಎಲ್ಲ ಕಾರ್ಯಕರ್ತರು ನನ್ನ ಅಭಿಮಾನಿಗಳೆಲ್ಲ ಎಲ್ರಿಗೂ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ ಕೇಳ್ಪಟ್ಟೆ ದಯಮಾಡಿ ಎಲ್ಲರೂ ಊಟ ಮಾಡಿ ಸುರಕ್ಷಿತವಾಗಿ ಮನೆಗಳಿಗೆ ತೆರಳಬೇಕು ಅಂತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡ್ತಾ ಮತ್ತೊಮ್ಮೆ ಮೊದಲೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ವಂದಿಸಿ ನಾನು ಮಾತ್ರ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ ಧನ್ಯವಾದ